ಎಲ್ರಿಗೂ ನಮಸ್ಕಾರ. ನಾನು ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಬಿಸಿ ಬಿಸಿ ನೀರು ಕುಡಿತೀನಿ. ನಂತರ ಒಂದು ನನ್ನ ಎನರ್ಜಿ ಡ್ರಿಂಕ್ನ ತೊಗೋತೀನಿ. ಅದಾದ ಮೇಲೆ ಮಕ್ಕಳನ್ನ ಸ್ಕೂಲಿಗೆ ಟಿಫನ್ ಮಾಡಿ ಕಳಿಸಿ ಯಾವಾಗಲೂ ಓಟ್ಸು ಪ್ರಿಫರ್ ಮಾಡ್ತೀನಿ ಸಣ್ಣ ಆಗಬೇಕು ಅಂತ ಇರೋರಿಗೆ. ಹಾಗೆ ಬಿಸಿ ನೀರು ಊಟ ಆದಾಗೆಲ್ಲ ನಾವು ಬಿಸಿನೀರು ಕುಡಿಯೋದ್ರಿಂದ ಫ್ಯಾಟ್ ಬರ್ನ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲ್ಲೆ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ. ಅವ್ರನ್ನ ಮುಗಿಸಿ ಮತ್ತು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹಾಗೆ ಜಿಮ್ ಮುಗಿಸ್ಕೊಂಬಂದು ಮೊಟ್ಟೆ ಮತ್ತು ಪೀನಟ್ ಬಟರ್ ಬ್ರೌನ್ ಬ್ರೆಡ್ ತಿನ್ಕೊಂಡು ಈಗ ಮಧ್ಯಾಹ್ನ ಊಟ ಮಾಡ್ಕೊಂಡಿದ್ದೀನಿ. ಇವತ್ತಿನ ಮಧ್ಯಾಹ್ನ ಊಟ ಕರ್ಡ್ ರೈಸ್ ಮತ್ತು ದಾಳಿಂಬೆ ಹಣ್ಣು ಜೊತೆಯಲ್ಲಿ. ನಂತರ ಆ ಮಕ್ಕಳನ್ನ ಕರ್ಕೊಂಡು ಬಂದೆ. ನೋಡಿ ಮೇಲೆ ಹಾಂ ನೋಡು ನೆಕ್ಸ್ಟ್ ವೀಕ್ ಅನ್ನು ಮತ್ತೆ ಉಪ್ಪು ಖಾರ ಹಾಕಿದ್ದೀನಿ. ಇದು ನೆಕ್ಸ್ಟ್ ಎಲ್ಲ ಮುಗಿಸಿ ಇವಾಗ ಹೋಮ್ ವರ್ಕ್ ಮಾಡಿಸೋ ಟೈಮು. ಹೋಮ್ ವರ್ಕ್ ಮಾಡ್ತಾ ಇದ್ದಾರೆ, ಇವಳು ಆಲ್ ಟಿಕೆಟ್ ಕೊಟ್ಟಿದ್ದಾರಂತೆ, ಅದಕ್ಕೆ ಪೇಸ್ಟ್ ಮಾಡ್ಕೋತಾ ಇದ್ದಾರೆ ಪ್ಯಾಡ್ಗೆ ಇವಳು. ಹಾಗೆ ಒಂದು ಸಂಜೆ ವಾಕ್ ಹೋಗೋಣ ಅಂದ್ಬಿಟ್ಟು ವಾಕ್ ಹೋಗ್ತಾ ಇದ್ದೆ. ರಿಲಯನ್ಸ್ ಮಾಲಲ್ಲಿ ಏನೆಲ್ಲ ಆಫರ್ ಬಿಟ್ಟಿದ್ದಾರೆ ಅಂತ ಹಂಗೆ ಒಂದು ರೌಂಡ್ ಹೋಗೋಣ ಅಂತ ಬಂದಿದ್ದೀನಿ. ಓಕೆ, ಡೇಟ್ಸ್ ಅದು ಆಫರಲ್ಲಿ ಬಿಟ್ಟಿದ್ರು, ಅದು ನನಗೆ ಮನೇಲಿ ಆರಾಮ ಅಷ್ಟಿತ್ತು. ಮೊನ್ನೆ ತೊಗೊಂಡಾಗ 17 ರುಪೀಸ್ ಇತ್ತು ಸೌತೆಕಾಯಿ, ಇವತ್ತು 1 ರುಪಿ ಜಾಸ್ತಿ ಆಗಿದೆ. ಸೌತೆಕಾಯಿ ಮೇನ್ ಬೇಕಾಯಿತು, ಅದನ್ನು ತೊಗೊಂಡೆ. ಮತ್ತು ಟೊಮೆಟೊ ಕೂಡ ಸ್ವಲ್ಪ ಇತ್ತು, ಅಷ್ಟು ಖಾಲಿ ಆದಮೇಲೆ ಬೆಳಗ್ಗೆ ಬಂದರೆ ಫ್ರೆಶ್ ಆಗಿರುತ್ತಲ್ವ ಅಂದ್ಬಿಟ್ಟು ನಾನು ಈಗ ತೊಗೊಂಡಿಲ್ಲ. ಲಾಸ್ಟ್ ವೀಕ್ ಬಂದಾಗ 15 ರುಪೀಸ್ ಇತ್ತು, ಈ ಸಲ 20 ರುಪೀಸ್, 5 ರುಪೀಸ್ ಜಾಸ್ತಿ ಆಗ್ಬಿಟ್ಟಿದೆ. ಹಾಗೆ ಮೀನು ನಿಂಬೆಹಣ್ಣು ಬೇಕಾಗಿತ್ತು, ಚೆನ್ನಾಗಿದ್ದು ನಿಂಬೆಹಣ್ಣು, 100 ಗ್ರಾಮ್ಗೆ 9.5 ರೂಪಾಯಿ ಇತ್ತು. ಸೊ ಅದನ್ನು ತೊಗೊಂಡೆ. ಸದ್ಯಕ್ಕೆ ಊಟಕ್ಕೆ ಇವಾಗ ಅಷ್ಟೇ ಸಾಕು ಅಂದ್ಬಿಟ್ಟು ಅದನ್ನು ಮಾತ್ರ ತೊಗೊಂಡು ಅಡುಗೆ ಮಾಡಿಬಿಟ್ಟೇ ವಾಕ್ ಹೋಗಿದ್ದೆ. ಸೊ ಇವಾಗ ಊಟ ಮಾಡಿ ನಾವು ಮಲ್ಕೋತೀವಿ. ನನ್ನ ವಿಡಿಯೋ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.